ಯಾವ ಕಕ್ಕಮರಿ ಗ್ರಾಮದಲ್ಲಿ ಕೂಡಿರತಕ್ಕಂತ ಎಲ್ಲ ಧರ್ಮದ ಎಲ್ಲ ಹಿರಿಯರಿಗೂ ಹಾಗು ಮತ್ತೊಮ್ಮೆ ಹರಿನಾಮ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಲೋಕೇಶ ಏನಂತೀರಿಪ್ಪ ಹೇಳ್ತಾರೆ ಶರಣರು ಮಾತಿನಲ್ಲಿ ಒಂದು ಮಾತಾ ಏನು ತಿಳಿದ್ರಿಪ್ಪ ಮಾತಾ ಎಲ್ಲೆಲ್ಲದ ಘಾಣದಲ್ಲಿ ಎಣ್ಣೆ ಉಂಟೆ ಹೌದು ಗೊರೆಯ ಕುಂಟಿನಲ್ಲಿ ಭತ್ತ ಉಂಟೆ ಹೌದು ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೌದು ಹೊತ್ತು ತೂರಿ ಕೈ ಹೊತ್ತಾರಂತೆ ರಾಮನಾಥ ಅಂದ್ರ ಅವರು ಹೌದು ಹೌದು ಹಿಂಗಂದ್ರೆ ಏನ್ರಿಪ್ಪ ಮಾತಾ ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಧರ್ಮ ಕ್ಷೇತ್ರವಾಗಿರ್ತಕ್ಕಂತ ಮುದನೂರಿನಲ್ಲಿ ಹುಟ್ಟಿ ಬಂದ ಕಲ್ಯಾಣದ ಶರಣ ಯಾರು ಯಾರು ಜೇಡರ ದಾಸಿಮಯ್ಯ ಏನು ತಿಳಿದ್ರಿಪ್ಪ ಜೇಡಾಮ ಜೇಡರ ದಾಸಿಮಯ್ಯನವರು ಅದೇ ಜೇಡರ ದಾಸಿಮಯ್ಯನವರು ಇನ್ನೊಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಯಾನ ತಿಳಿದ್ರು ಮರದೊಳಗೆ ಮಂದಾಗ್ನಿಯನ್ನು ಸುಡದಂತಿರಿಸಿದೆ ಹೌದು ನೊರೆ ಹಾವೊಳಗೆ ತುಪ್ಪವನ್ನು ಕಂಪಿಲ್ಲದಂತಿರಿಸಿದೆ ಹೌದು ಶರೀರದೊಳಗೆ ಆತ್ಮವನ್ನು ಕಾಣದಂತಿರಿಸಿದೆ ಹೌದು ನೀ ಬೆರಸುವ ಭೇದಕ್ಕೆ ಬೆರಗಾಜನಯ್ಯ ರಾಮನಾಥ ಅಂದ್ರ ಅವ್ರು ಹೌದು ಹೌದು ಹಿಂಗಂದ್ರೆ ಏನ್ರಿಪ್ಪ ಲೋಕೇಶ ಹೆಂಗ್ರಿಪ್ಪ ಮರದೊಳಗ ಮಂದಾಗ್ನಿ ಮೊದಲೇ ಅಡಿಗೆ ಐತೆ ಅಂತ ನಾವ ಕವಿ ಅಡಿಗೆ ಕುಂತೈತಿ ಈ ಏನು ಗಿಡ ಐತಲ್ಲ ಹೌದು ಆ ಮರದ ಕಟ್ಟಿಗೆ ಒಳಗ ಮಂದಾಗ್ನಿ ಬೆಂಕಿ ಮೊದಲೇ ಐತಿ ಹೌದು ಇನ್ನೊಂದು ಬೆಂಕಿ ಬಂದ ಅದಕ್ಕ ತಾಕಬೇಕಾಗ್ಯದ ಅಷ್ಟೇ ಹೌದು ಹೌದು ಇಲ್ಲಿ ಕೊಟ್ಟಂತ ಮನುಷ್ಯರ ಬಲ್ಲಿ ನನ್ನ ಬಲ್ಲಿ ನಿನ್ನ ಬಲ್ಲಿ ಪ್ರತಿಯೊಬ್ಬರ ಬಲ್ಲಿನೂ ಅರುವನ್ನೋದು ಮೊದಲೇ ಐತಿ ಐತಿ ಕರೆ ಅರುವ ಮೊದಲೇ ಐತಿ ನಮ್ಮ ನಿಮ್ಮಲ್ಲಿ ಹೌದು ಆ ಅರುವನ್ನ ಜಾಗೃತಿ ಮಾಡಕ್ಕೊಬ್ಬ ಗುರು ಬೇಕಾಗ್ಯದ ಗುರುವ ಹೌದು ಹೌದು ಗುರು ಅಮ್ಮ ಮೊದಲ ಬೇಕು ಈ ಭೂಮಿಗೆ ಬೋರ್ ಹಾಕ್ತೇವಿ ಬಾಯಿ ಹೊಡಿತೆ ಹೌದ್ರಿಪ್ಪ ಹೌದು 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 ಆ ಬೋರ್ ಹಾಕಬೇಕರ ನೀರು ಬಿದ್ದು ತಟ್ಟಿ ಅದಾವ ಹೌದು ಅದಕ್ಕೆ ಜ್ಞಾನಿ ಅಂತಾನ ನೀರು ಬಿದ್ದಿಲ್ಲದು ಭೂಮಿ ಅದು ಮೊದಲೇ ಆಲ್ರೆಡಿ ನೀರು ಮೊದಲೇ ಐತಿ ಐತಿ ಕರೆ ಮೊದಲೇ ಭೂಮಿ ಅದು ಆಲ್ರೆಡಿ ನೀರು ಐತಿ ನೀರಿನ ಬ್ಯಾರಿ ಮಣ್ಣು ಬಿದ್ದೈತಿ ಹೌದು ಮಣ್ಣು ತಗದಂದ್ರೆ ನೀರು ಕಾಣ್ತದ ಹೌದು ಹೌದು ಆ ರೀತಿಯಾಗಿ ಪ್ರತಿಯೊಬ್ಬರಲ್ಲಿ ಜ್ಞಾನ ಮೊದಲೇ ಐತಿ ಅಡಿಗೆ ಕುತ್ತೈತಿ ನಮ್ಮ ಜ್ಞಾನನ ಜಾಗ್ರತೆ ಮಾಡುವಂತ ಒಬ್ಬ ಗುರು ಬೇಕಾಗ್ಯದ ಅಷ್ಟೇ ಹೌದು ಹೌದು ಆ ಗುರು ಇದ್ದಪ್ಪ ಅಂತಂದ್ರೆ ನಮ್ಮಲ್ಲಿರುವಂತ ಅರು ಕಾಣ್ತದ ಹೌದು ಹೌದಿಲ್ಲ ಹೌದು ಎಲ್ಲಿ ಹೇಳ್ತಾರೆ ಕವಿ ಏನು ತಿಳಿದ್ರಿಪ್ಪ ಮೊರೆ ಹಾವೊಳಗೆ ತುಪ್ಪವನು ಕಂಪಿಲ್ಲದಂತಿರಿಸಿದೆ ಅಂದ ಇದು ಹೆಂಗ್ರಿಪ್ಪ ಹಾಲೊಳಗ ತುಪ್ಪ ಮೊದಲೇ ಐತಿ ಆದ ಕರೆ ಯಾವಾಗ ಗೊತ್ತಾಗ್ತದ ಹಾಲೊಳಗ ತುಪ್ಪ ಐತಿ ಅನ್ನೋದು ಯಾವಾಗ್ರಿಪ್ಪ ಹಾಲು ಕಾಸಿ ಹೆಪ್ಪಾಕಿ ಕಟ್ಟದು ಬೆಣ್ಣಿ ತಗದು ಕಾಸಿನ ಕರ ತುಪ್ಪಕ್ಕೈತಿ ಹೌದು ಹೌದಿಲ್ಲ ಹೌದ ಅದೇ ರೀತಿಯಾಗಿ ನಮ್ಮಲ್ಲಿ ಹೆಂಗ ಜ್ಞಾನ ಐತಿ ಹಾಲೊಳಗು ಮೊದಲೇ ತುಪ್ಪ ಐತಿ ಹೌದು ಹೌದಿಲ್ಲ ಹೌದ ಯಾವಾಗ ಗೊತ್ತಾಕೈತಪ್ಪ ಅಂತಂದ್ರೆ ಕಾಸಿ ಕಟ್ಟ ತಗದಾಗ ಗೊತ್ತಾಗ್ತದಲ್ಲ ಹೌದು ರೆವಿಗೆ ಹಾಕಿ ಕಟ್ಟದಾಗ ಕಟ್ಟದಾಗ ಗೊತ್ತಾಗ್ತೈತಿ ಹೌದು ಲೋಕೇಶ್ ನಿನಗೊಂದು ಮಾತು ಕೇಳ್ತೀನ ಏನಂದ್ರಿಪ್ಪ ಮಾತಾ ಹಾಲಿನೊಳಗೆ ಮೊಸರು ಹುಟ್ಟ್ಯದ ಬೆಣ್ಣೆ ಹುಟ್ಟ್ಯದ ತುಪ್ಪು ಹುಟ್ಟ್ಯದ ಮಜ್ಜಿ ಹುಟ್ಟ್ಯದ ಎಲ್ಲಾನು ಹುಟ್ಟ್ಯದ ಹೌದಿಲ್ಲ ಹೌದು ಹಾಲಿನ ಆಯುಷ್ಯ ಎಷ್ಟದ ಎಷ್ಟು ದಿನ ಅದರಿಪ್ಪ ಹಾಲು ಹಿಂಡಿ ಇಟ್ಟೇವಪ್ಪ ಅಂತಂದ್ರೆ ಎರಡು ದಿನ ಇಟ್ಟೇವಂದ್ರೆ ಹಾಲು ಕೆಟ್ಟ ಹೋಗ್ತದ ಹೌದು ಹೌದು ಹಾಲಿನ ಆಯುಷ್ಯ ಎರಡು ದಿನ ಒಂದೇ ಒಂದು ದಿನ ಅಂದ್ರೆ ಎರಡು ದಿನ ಇಟ್ಟೇವಂದ್ರೆ ಹಾಲು ಕೆಟ್ಟ ಹೋಗ್ತದ ಹೌದು ಇನ್ನು ಮೊಸರಿನ ಆಯುಷ್ಯ ಎರಡು ದಿನ ಅದ ಹೌದು ಮೂರು ದಿನ ಇಟ್ಟೇವಂದ್ರೆ ಮೊಸರು ಕೂಡ ಬಿಳಿಯಾಗಿ ಕೆಟ್ಟ ಹೋಗ್ತದ ಹೌದು ಹೌದು ಮೊಸರಿನ ಆಯುಷ್ಯ ಎರಡು ದಿನ ಎರಡು ದಿನ ಹೌದು ಇನ್ನು ಬೆಣ್ಣಿ ಆಯುಷ್ಯ ಬಹಳ ಆದ್ರೆ ಎಂಟು ದಿನ ಹೆಚ್ಚಿಗಿಟ್ಟೇವಂದ್ರೆ ಬೆಣ್ಣಿನ ಕೂಡ ದುರ್ವಾಸನ ಹೊಡೆದು ಕೆಟ್ಟ ಹೋಗ್ತದ ಹೌದು ಕೆಟ್ಟ ಹೊಲದ ಚಿಂಗಣ ಆಗ್ಲಕ್ಕಂತದ ಅದಕ್ಕೆ ಬೆಣ್ಣಿ ಆಯುಷ್ಯ ಎಷ್ಟೈತಿ ಎಂಟು ದಿನ ಬಹಳಾದ್ರೆ ಎಂಟು ದಿನ ಹೌದು ಒಮ್ಮೆ ಬೆಣ್ಣಿ ಒಯ್ದು ಕಾಸಿ ತುಪ್ಪು ಮಾಡಿದೆವಂದ್ರೆ
ಸಾವಿರ ವರ್ಷ ತಿಪ್ಪುಕ ಆಯುಷ್ಯನೇ ಇಲ್ಲ, ಹೊಟ್ಟೆ ಕೆಡುವುದಿಲ್ಲ. ಹಂಗ ಹಾಲೊಳಗೆ ಮೊಸರು ಹುಟ್ಟ್ಯದ, ಮಜ್ಜಿಗೆ ಹುಟ್ಟ್ಯದ, ಬೆಣ್ಣೆ ಹುಟ್ಟ್ಯದ, ತುಪ್ಪು ಹುಟ್ಟ್ಯದ, ಹಾಲು ಒಂದಿಂದ ಕೆಡ್ತೈತಿ ಕಡೆ. ಹಾಲೊಳಗೆ ಹುಟ್ಟುವಂತ ತುಪ್ಪುಕ ಹೊಟ್ಟೆ ಆಯುಷ್ಯ ಇಲ್ಲ. ಹಂಗ ಶರಣರು ಸಂತರು ಮಹಾತ್ಮರು ಸಿದ್ರು ಏನದಾರಲ್ಲ ಪುರುಷರೇನದಾರ ಪುರುಷರು ಈ ಮನುಷ್ಯರು ಹಟ್ಟಿದ ಹುಟ್ಟಿದ್ದಾರ. ಹೌದು, ಅವರು ತುಪ್ಪಾಗಿ ಕೂತಾರ ಅವರು. ಅವರಿಗೆ ಆಯುಷ್ಯ ಇಲ್ಲ. ನಮಗಂತಲೇ ನಮಗೆ ಆಯುಷ್ಯ ಅದ. ನಾವು ಮಜ್ಜಿಗಿನ ಅಲ್ಲ, ಬೆಣ್ಣಿನ ನಾವು ಅಲ್ಲ. ಹೌದು, ನಮ್ಮ ನಿಮ್ಮಂತವ್ರು ಹೊಟ್ಟಿದೆ ಹುಟ್ಟಾರ್ತೀರ ಶರಣರು. ಹೌದು, ಹೆಂಗ ಹುಟ್ಟ್ಯಾರ ಹೆಂಗ್ರಿಪ್ಪ ಅಜರಾಮರವಾಗಿ ಉಳಿದಾರ. ತುಪ್ಪ ಹೆಂಗ ಉಳಿದೈತಲ್ಲ. ಹೌದು, ಹಂಗ ಅಜರಾಮರವಾಗಿ ಉಳಿದಾರ. ಹೌದು, ಇರ್ಲಿ ಪುಣ್ಯಾತ್ಮರೆ. ಈಗಾಗಲೇ ಒಡ್ಡೇಳದ ಶಿವಸ್ಥಾನ ಶಿವ ಸರಾಗ ರೂಪ ಈ ಸಾಗಿ ಎಲ್ಲಿಗೆ ಬಂದು ನಿಂತೈತಿರೋದು ಕೂಡದಂತ ಜನತಾಕೆಲ್ಲ ಗೊತ್ತಿದ್ದ ಮಾತ, ಗೊತ್ತಿರುವಂತ ಮಾತದ. ಹೋದಪ್ಪ ನಾ ವಿಷಯ ಇಟ್ಟಿದ್ದೆ. ಕಮಿಟಿ ಪಂಚರು ಮತ್ತ ಅವರು ವಿಷಯ ಇಟ್ಟು. ಹೌದೌದು, ಏನ್ ವಿಷಯ ಇಟ್ಟಪ್ಪ ಅಂತಂದ್ರ ಅನ್ನದಾನ ಶ್ರೇಷ್ಠ ಐತು, ಏನ ವಿದ್ಯಾದಾನ ಶ್ರೇಷ್ಠ ಐತು. ಹೌದು, ಆ ವಿಷಯ ಇಟ್ಟರು. ಆ ವಿಷಯದಲ್ಲಿ ಒಂದು ವಿಷಯವನ್ನ ಐಕೊಂಡು ಏನ್ ಮಾಡ್ಯಾರು, ಒಂದು ವಿಷಯವನ್ನ ಐಕೊಂಡು ಇನ್ನೊಂದು ವಿಷಯವನ್ನ ನಮಗೆ ಬಿಟ್ಟಾರೋ ಬಿಟ್ಟರು ಕಲ್ವೇಶ್ ಮಾಸ್ತಾರು. ಹೌದೌದು, ಹೋದ ಪದಗಳಿಗೆ ನಾವು ಸಂಗೊಳ್ಳಿ ರಾಯಣನ ಪದ್ಯದಾಗ ನಮ್ಮ ರೇಖಾನಂದ ಪದ್ಯವನ್ನು ಹಾಡುವಾಕರ ಸಂಗೊಳ್ಳಿ ರಾಯಣನ ಕ್ಯಾಲಿ ಹಾಡಿದ ಬಳಕ ಸಂಗೊಳ್ಳಿ ರಾಯಣನ ಕ್ಯಾಲಿ ಹಾಡುವಾಗ ಕಲಿಮೇಶಿ ಮಾಸ್ತಾರು ಸಂಗೊಳ್ಳಿ ರಾಯಣನ ಬಗ್ಗೆ ಪ್ರಶ್ನೆ ಮಾಡ್ಯಾರ. ಕೇಳಿದ ಎಲ್ಲ ಜನತಾ ಬಹಳ ಚಂದ ಕೇಳ್ಯಾರು. ಇಲ್ಲ ಹಿಂಗದ ಹೆಂಗ್ರಿಪ್ಪ, ಕೆಲವು ಶರಣರದು ಕೆಲವು ವೀರರದು ಸೂರದು ಗೊತ್ತಿರ್ತೈತಿ. ಹೌದು, ಕೆಲವೊಬ್ಬರು ಗೊತ್ತಿರುವುದಿಲ್ಲ. ಹೌದೌದು, ಆ ಕಲಿಮೇಶಿ ಮಾಸ್ತರ ನಾವು ಇಬ್ಬರಿಗಿದೆ ಕುಂದರ್ಸಿನಿ. ಕವಿಗಳದಾರ ಹಾಲು ಮತ್ತಲ್ಲಿ ಒಂದು ಹಿರಿ ಕಲಾವಂತರದಾರ ಅಂದ್ಕೊಳ್ಳೆ ಏನಂತಾರ ಸಂಗೊಳ್ಳಿ ರಾಯಣನ ಹೊಲದ ಸರ್ವೇ ನಂಬರೇನು. ಹೌದಾ, ಪ್ರಶ್ನೆ ಇದು. ಹೌದಾ, ಸಂಗೊಳ್ಳಿ ರಾಯಣನ ಹೊಲದ ಸರ್ವೇ ನಂಬರ್ ಏನು? ನಾ ಅಂತೀನಿ ಸಂಗೊಳ್ಳಿ ರಾಯಣನ ತಂದೆ ಭರಮಣ್ಣ. ಹೌದು, ಭರಮಣ್ಣ. ಆ ಭರಮಣ್ಣದ ಕಿತ್ತೂರು ಸಂಸ್ಥಾನ ಆಸ್ತಿ ಕೊಟ್ಟಿದ್ದಿಲ್ಲ. ಹೌದು, ಸಂಗೊಳ್ಳಿ ರಾಯಣನ ಮುತ್ಯ ಏನಿದ್ದಲ್ಲ ರಾಘಣ್ಣ. ಹೌದು, ರಾಘಣ್ಣ. ಸಂಗೊಳ್ಳಿ ರಾಯಣನ ಅಪ್ಪು ಭರಮಪ್ಪ, ಸಂಗೊಳ್ಳಿ ರಾಯಣನ ಭರಮಪ್ಪನ ತಂದೆ ರಾಘಣ್ಣ. ಹೌದು, ಅವಾಗ ರಾಘಣ್ಣಗ ಸಾವಿರ ಒಂಟಿ ಹೆಸರುದಾರ ಅಂತ ಕಿತ್ತೂರು ಸಂಸ್ಥಾನ ಬರೆದು ಕೊಟ್ಟಿತ್ತು. ಹೌದು, ಆ ರಾಘಣ್ಣಗ. ಹೌದು, ಮುಂದ ಸಂಗೊಳ್ಳಿ ರಾಯಣನ ಅಪ್ಪ ಹುಲಿ ಹೊಡೆದ. ಆ ಹುಲಿ ಹೊಡೆದಕ್ಕರ ರಕ್ತ ಮಾಡಿದ ಹೊಲ ದತ್ತಕ್ಕೆ ಕೊಡ್ತಾವ. ಹೌದು, ರಕ್ತ ಮಾಡಿ ಹೊಲ ದತ್ತ ಕೊಡ್ತು. ಹೌದು, ಆ ಸಂಗೊಳ್ಳಿ ರಾಯಣನ ಹೊಲದ ಸರ್ವೇ ನಂಬರ್ ಏನು? ಹೌದು, ಇವನು ಕೇಳಬಾರ್ದು ಪ್ರಶ್ನೆ ಕಲ್ವೇಶ್ ಮಾಸ್ತರ್ ಕಡೆ. ಮತ್ ಇಂಥ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಮತ್ ನಾನು ಏನೇನು ಕೇಳಿದ್ರೆ ನಾನು ಹಿನ್ನಡಿದಂಗಾತಲ್ಲ. ನಾನು ಒಂದು ಕೇಳಿ ನಾನು ಒಂದು ಮಾತ ಏನ್ರಿ, ಏನ್ ಕೇಳಿ ಪ್ರಶ್ನೆ ಕಾಲು ಬರೀದ ನಾನು. ಆ ರಕ್ತ ಮಾನ್ಯದ ಹೊಲದ ಬದಲಾಗಿ ಏನದಾವಲ್ಲ. ಹೌದು, ಸಂಗೊಳ್ಳಿ ರಾಯಣನಗ ಬ್ರಿಟಿಷ್ ಸರ್ಕಾರ ಕೊಟ್ಟಿಲ್ಲ. ಹೌದು, ಕಿತ್ತೂರು ಸಂಸ್ಥಾನದ ಸರ್ಕಾರ ರಕ್ತ ಮಾಡಿ ಹೊರ ತಂದು ಕೊಟ್ಟು. ಹೌದು, ಆ ರಕ್ತ ಮಾಡಿ ಹೊಲದು ಹೊಲದು ಸುತ್ತಮುತ್ತ ಇದ್ದುವಂತ ಹೊಲ ಯಾರ್ಯಾರು ಅದಾವು? ಯಾರು ಅದ ಮಾಸ್ತಾರ ಕೇಳ್ಕೊಂಡು ಹೇಳಿ ಹೇಳ್ಕೊಂಡ್ಬಿಡು. ಹೇಳೋ ಹೋಗತ್ ನಿನ್ ಪೌಜಾರಿಕೆ ನಂದಿಲ್ಲ, ನಿಮ್ಗ ಮೊದಲು ನಂದಿಲ್ಲ. ಇಲ್ಲ ಹೇಳೋದ್ ನಿನ್ನ ಪೌಜಾರಿಕಿಲ್ಲ. ಈ ಒಂದು ಊರಾಗ ಒಂದು ಗೌಡನ ಹೊಲ ಒಬ್ಬರು ಹೊಲ ಐತಪ್ಪ ಅಂತಂದ್ರ ಅದು ಹೊಲ ಸುತ್ತಮುತ್ತ ಹೊಲ ಇರ್ತಾವ ಇಲ್ಲ ಇರ್ತಾವ. ಹಂಗ ರಕ್ತ ಮಾನ್ಯದ ಹೊಲದ ಸುತ್ತಿದ್ದಂತ ಹೊಲ ಯಾರ್ಯಾರು ಅದಾವ? ಯಾರು ಅದೋ ಮೊದಲು ಬೇಕು. ಬರೇ ಬಾಯ್ಬಂಡು ಹೇಳಿ ಹೋಗಾರ ಕಲ್ಮೇಶ್ ಮಾಸ್ತಾರ. ನೀವೊಂದು ಮಾತಾಡೋಟ್ಗೆ ಬುಡುಕ್ ಮುತ್ತಪ್ಪಣದು ಮುತ್ತಪ್ಪಣದು ಮಾತಾಡ್ತಾನ. ಮುತ್ತಪ್ಪಣದ ನಕಲಿ ಮಾತಾಡಕ್ ಶರಣ ನೀ ಹೊರತಾಗಿ ಪೌರಾಣಿಕ ವಿಷಯ ನಿನ್ನಲ್ಲಿ ಇಲ್ಲ. ನನಗೂನೇನದು? ಯಾಕ ಗುರುವಿನ ಮಾಸ್ತರ್ ನೋಡಿ 8 ವರ್ಷ ನೀ ಹಾಡಿ ಬಂದಿಲ್ಲ, ಅಷ್ಟು ವರ್ಷ ನಾ ಬಂದೇ ಬಂದಿ, ನನಗ್ ಗೊತ್ತಿಲ್ಲ ನಿಂದು. ನಾ ಚಟಿ ಹುಡುಗೊಂದು ಕೇಳಕ್ ಹೋಗಿದ್ದೆ ಅವಾಗ. ನೀನು ಸುಮ್ಮ ಒಂಥರ ಪ್ರಚಾರ ಅಡ್ವಾಂಟೇಜ್ ಇದ್ದಂಗ ನೀ ಬಟಾಣ ಬಡವ ಬಿಟ್ಟು ಕೂಡ ಸುಮ್ಮನೆ ಬಾಯಾನಗಳು ಗಟ್ಟಾಗಂಗ ಬಿಡು ಸಾಕು ಅಂತ ಕೊಟ್ಟವ್ರ ಯಾರು ಅಂದ್ರಪ್ಪ ಅಂತ ಆಯ್ತು ಮುಗಿಸ್ತೀನಿ ಅಂತಕೇಂದ ಅವಾಗ ಕ್ಯಾಲಿ ಹಚ್ಚಾವ. ಕಲ್ಮೇಶ್ವರ ಯಾವ ಹೆಂಗ ಗೊತ್ತು ಇಲ್ಲಿ ಶಾಣೆ ಅದೇ ಕಲ್ಮೇಶ್ ಮಾಸ್ತಾರ. ಹೌದಾ, ನಾನೀ ದಾಂಡ ನಿನ್ ನಿನ್ನ ಅಲ್ಲ ಯಾಕೆ ಹತ್ತಿಲ್ಲ ಅಟ್ಟ ಬ್ಯಾಂಡ್ ಪೋಸ್ಟರ್ ಅಂತ
ಶಾಣೆ ಅಂದ್ಕೊಂಡು ಯಾವ ಶಾಣೆ ಹೆಂಡತಿಗೆವ ಅಂತಿದ್ದ ಶಾಣೆ ಇದು ಹೆಂಗ್ರಿಪ್ಪ ಶಾಣೆ ಶಾಣೆ ಅಂದ್ಕೊಂಡು ಹೆಂಡತಿಗೆವ ಅಂತಿದ್ದ ಹೆಂಗ್ ಹೆಂಡತಿಗೆವ ಅನ್ನೋದು ಇದು ಹೆಂಡತಿಗೆವ ಅನ್ನೋದೇ ಬಕ್ಕಳದಾರಿ ಹಣ್ಣು ಮಾಡುವಾಗ ಹಣ್ಣು ತಾಯಿ ತಂದಿಗೆ ಅವಳ ಅಪ್ಪನ ಸ್ವರೂಪಕ್ಕಿಂತ ಹೆಂಡತಿ ಸ್ವರೂಪ ಮಕ್ಕಳು ಜಗತ್ತೊಳಗೆ ಬಹಳ ಮಂದಿ ಇದಾರ ನನ್ನಂತವರು ಹಣದ ತಾಯಿ ತಂದೆ ನಾವು ನೀವು ಸಣ್ಣವ್ರಿ ತೊಗೊಂಡ ಅದ್ರಿ ಸಂತಿಗೆ ಬಜಾರ್ ತೊಗೊಂಡಿದ್ರು ತಂದೆ ತಾಯಿ ಸಂತಿ ಮಾಡ್ಕೊಂಡ್ ಬರಾಕ ಬಜಾರ್ ಮಾಡ್ಕೊಂಡ್ ಬರಾಕ ಸಣ್ಣ ಮಗ ಬೆನ್ ಹತ್ತಿತ್ತು ಯಪ್ಪ ನಾನು ಬರ್ತೀನಿ ಯವ್ವ ನಾನು ಬರ್ತೀನಿ ಬೆನ್ ಹತ್ತಿತ್ತು ಅವ್ವ ಅಪ್ಪ ಅಂತಿದ್ರ ಏನಂತ್ರಿ ತಮ್ಮ ನಿನಗೆ ಏನ್ ಬೇಕು ನೀ ಬೇಡಿ ತಂದು ಕೊಡ್ತೀನ ಬ್ಯಾಸಿಗೆ ಬಿಸಿಲದು ಇಲ್ಲಿ ಹೇಳಿ ಮನೆಗೆ ಹೇಳುನಿ ನನ್ ಬೆನ್ನತ್ತಿ ಬರಬೇಡಪ್ಪ ಅತ್ತಕ್ಕಿಂತ ನಮ್ಮವ್ವ ನಮ್ಮಪ್ಪ ನಮ್ಗೆ ಸಣ್ಣ ಹುಡುಗಿದ್ದಾಗ ಹೇಳಿ ಕಳಿಸಿದ್ರು ಅವ್ರು ಹೌದು ಹೌದು ಮನೆಗೆ ನಮ್ಮನ್ ಬಿಟ್ಟು ತಾವು ಒಣ ನೀರು ಕುಡಿದು ಹಟ್ಟಿಗೆ ಒಂದು ಕಪ್ ಚಾ ಕುಡಿದಾರೆ ಒಣ ನೀರು ಕುಡಿದು ಮಕ್ಕಳು ಏನು ಬೇಡ್ತಾರೆ ಬೇಡಿ ತಂದು ಕೊಟ್ಟು ಜಿಲೇಬಿ ಬಜಿ ಮಾನುಷ ಏನು ಬೇಡ್ತೇನ್ ಬೇಡಿ ತಂದು ಕೊಟ್ಟು ನಮ್ಮವ್ವ ನಮ್ಮಪ್ಪ ಮುಂದೆ ಕೂತು ತಿನ್ನಿಸ್ತಾರ ಮಕ್ಳು ಹೆಂಗ್ ತಿನ್ಸಾರ ಹೆಂಗ್ರಿಪ್ಪ ಮಗ ತಿನ್ಲಿಕ್ಕಪ್ಪ ಅಂತಂದ್ರೆ ಈಗ ಕಡ್ಡಿ ಐತೆ ನೋಡು ಹೌದು ಆ ನಾಯಿ ಬಂದಿತ್ತ ನೋಡು ಗುಬ್ಬಿ ತಿತ್ತ ನೋಡು ತಿನ್ನಿದ್ರತ್ತೇಕೆಂದ ಅಂಜಿಕಿ ಹಾಕಿ 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 ಮಕ್ಕಳಿಗೆ ತಿನ್ನಿಸ್ತಿದ್ರು ಹಿಂದಕ್ಕಿನ ತಾಯಿ ತಂದಿ ಇನ್ನೊಂದು ಮಾತು ಹೇಳ್ತಿದ್ರು ಅವರು ಯಾನಂತ ಯಾನು ನೀ ತಿಂತೀವೋ ಯಾನು ಹಾಕ್ತಿಲ್ಲೋ ಹಿಂಗ ಅಂಜಿಕಿ ಹಾಕಿ ಹಾಕಿ ಅವ್ವ ಅಪ್ಪ ಮಕ್ಕಳಿಗೆ ತಿನ್ನಿಸ್ತಿದ್ರು ಈಗ ತಾಯಿ ತಂದಿ ವಯಸ್ಸಾಗಿ ಮೆತ್ತಗಾಗಿ ಮೂಲಿ ಹಿಡಿದು ಕೂತಾರ ಈಗ ಮಕ್ಕಳೇನ್ ನಾವಲ್ಲಿಯವರ ನಮ್ಮ ನೋಡ್ರವ್ ಸಂತಿ ಹತ್ರಿ ಸಂತಿ ಎಂತವ್ರಿ ಅವ್ರ ನಾವು ಬಾಜಾರ್ ಮಾಡಕ್ ಬಾಜಾರ್ ಮಾಡಕತ್ತೇವ ಈಗ ತಾಯಿ ತಂದಿ ವಯಸ್ಸಾಗಿ ಮುನಿಯನ್ನು ಕೊಡ್ತಾರ ಯಪ್ಪ ನಾ ಸಣ್ಣವಿದ್ದ ಹೋಗ್ತಾಗ ನನ್ಗೆ ಬೇಡಿ ತಂದು ತಿನ್ನಿಸಿ ಯವ್ವ ನಾ ಸಣ್ಣವಿದ್ದ ಹೋಗ್ತಾಗ ನಾ ಬೇಡಿ ತಂದು ತಿನ್ನಿಸಿರಿ ಈಗ ನಿಮ್ಮ ವಯಸ್ಸು ಮೆತ್ತವಾಗಿ ಮೂಲಿ ಹಿಡಿದ ಮೇಲೆ ಕೂತೀರಿ ಈಗ ನಿಮ್ಮ ಜೀವ ಏನು ಪಕ್ಷದ ಬೇಡಿ ತಂದು ಕೊಡ್ತೀನಿಯಪ್ಪ ಬೇಡಿ ತಂದು ತಿನ್ನಿಸ್ತೀನಿ ಅವ್ವ ಅಂತ ಒಪ್ಪ ಮಗಾರ ತಂದೆ ತಾಯಿ ಕೇಳ್ತೀವ ನಾವು ಅಲ್ಲಕ್ಕೆ ಹೋಗ್ಬೇಡ್ರಿ ನೀವು ಅದನ್ನ ತಂದೆ ತಾಯಿ ಕೇಳೋ ಮಕ್ಕಳಿಲ್ಲ ಹೆಂಡ್ರಿಗೆ ಕೇಳಂದ್ರೆ ಕೇಳ್ತಾರ ನೋಡು ಇನ್ನ ಬೇಕಾದಂಗ ಇಡ್ಲಿ ಸಾಂಬಾರ್ ಬೇಕನು ಬಾದುಷ್ಯ ಬೇಕನು ಮೆತ್ತನು ಜಾಮೂನು ಬೇಕನು ಹೆಂಡ್ರಿ ಕೇಳೋ ಮಕ್ಕಳೇ ಬಹಳ ಮಂದಿ ಇದಾರ ಹಂಗ ಕಲಿಮೇಶ್ ಮಾಸ್ತಾರ ನಕಲಿ ಮಾತಾಡಿ ಹೋಗ್ಬೇಡ ಬರೀ ಪೌರಾಣಿಕ ನಿನ್ನ ಏನ್ ವಿಷಯ ಐತಿರ ಅಗಳೇ ಹೇಳಿದ್ರು ಕಲಿಮೇಶ್ ಮಾಸ್ತರ್ ಏನತ್ತ ಏನ್ ಹೇಳ್ಯಾನಪ್ಪ ಅಂತಂದ್ರೆ ಪ್ರಶ್ನೆಗೆ ಉತ್ತರ ಹೇಳಿ ಮಾತು ಮಾತಾಡೋಣ ಸಂಗೊಳ್ಳಿ ರಾಯಣ್ಣ ಹೊಲದ ಸರ್ವೆ ನಂಬರ್ ಏನದ ಏನದ ಎಷ್ಟದ ಸಂಗೊಳ್ಳಿ ರಾಯಣ್ಣ ಹೊಲದ ಸರ್ವೆ ನಂಬರ್ ಏನದ 72 ಬಾರಿ 76 ಅಂತ ಕೊಟ್ಟಾನ ಹೌದಂದ್ರ 72 ಬಾರಿ 70 ಬಾರಿ 76 ಹಿಂದತ್ ಪುಸ್ತಕನೇ ಕೊಟ್ಟಾನ ಹೌದಂದ್ರ ಒಪ್ಪಿ ಏನಾಗಿತ್ತಂದ್ರೆ ಹೇಳಿ ಯಾಕ್ರಿ ನಂದೇ ಕರೆ ನಾ ಹೇಳ್ತೇವ ಒಪ್ಪತ್ತಿಲ್ಲ ಹೊಟ್ಟೆಪೋದಾರಿಕಿಲ್ಲ ನನಗೆ ತಿಳಿದವರು ನಾ ಹೇಳಿನಿ ಹೌದಂದ್ರಿ ಒಪ್ರಿ ಅಲ್ಲಾಗಿತ್ತಪ್ಪ ಅಂತಂದ್ರೆ ನೀವು ಅಲ್ಲ ಬೇರೆ ಅಂತ ಹೇಳಿ ನನಗೂ ಹೇಳ್ಯಾರ ಕಮಿಟಿ ಪಂಚ ನಿಮ್ಗೂ ಹೇಳ್ಯಾರ ಇಬ್ಬರಿಗೆ ಒಂದೇ ಮಾತ ಇಬ್ಬರಿಗೆ ಒಂದೇ ನ್ಯಾಯ ಅಂತ ಹೇಳ್ಯಾರ ನನಗಿಟ್ಟು ತಿಳಿದ್ರು ಕಲಿಮೇಶ್ ಮಾಸ್ತಾರ ಹೌದೊಂದು ಒಪ್ಪು ಮತ್ತ ಇನ್ನೊಂದು ಮಾತ ಏನ್ರಿಪ್ಪ ನಮ್ ರೇಖಾ ಹಾಡಿದ್ರು ಅದಾಳೆ ಹೌದು ಸಾವಕಾಸ ಸಂಗೊಳ್ಳಿ ರಾಯಣ್ಣನ ಪದ್ಯದೊಳಗ ಬೇರೆ ಹಾಳದಾಗ ಜನಕ ಮಾಡುವಾಗ ಹಿಡಿದಾರ ಬಲಿಯ ಒಗದು ಕಾಸ ಸೋದರ ಮಾವ ಮೋಸ ಮಾಡಿ ಬಿಟ್ಟ ಕೈಯನ ಕಡಗ ಕಸದು ಕೈಯನ ಕಡಗ ಕಸದು ಹೌದಿಲ್ಲ ಇನ್ನೊಂದು ಮಾತು ಹೇಳ್ತಾರ ಸಂಗೊಳ್ಳಿ ರಾಯಣ್ಣನಾಗ ಒಬ್ಬ ಕವಿ ಲೋಕೇಶ ಏನಂತ ಹೇಳಿದ್ರಿಪ್ಪ ಕವಿಗಳು ಬೆಟ್ಟದ ಹುಲಿಯಾಗಿ ಹುಟ್ಟಿ ಬಂದನ ಕಟ್ಟ ಹಾಲು ಮತ್ತದಾಗ ರಕ್ಷಕ ಸಂಗೊಳ್ಳಿ ರಾಯಣ್ಣ ಚಂದವ ತಾಯಿಗೆ ಮಗನಂಗ ಹೌದು ಕಟ್ಟಿಗೆನ ಚೋಳ ಮುಟ್ಟಿಗೆನ ಹಿಡಿದರ ಕೊಂಡಿ ಎತ್ತಿಯನ್ನು ಕಡದಂಗ ಕಟಾಕಟ ಕಡದಂಗ ರಾಯಣ್ಣನ ಕೈಯಾಗ ಕಟ್ಟಗ ಇದ್ದರ ಶುಕ್ರ ಕಸಿಡದ ಹೊಡೆದಂಗ ಹೌದು ಹೌದು ಕಣ್ಣಾಗ ಇಟ್ಟವ್ರನ್ನ ಮಣ್ಣಾಗ ತೋಳದನ ಸಣ್ಣಗ ಆಗ್ಯಾರ ಪುಡಿ ಪುಡಿ ವೈರಿಯ ಜೋಡಿ ಹೋರಾಡುತ್ತಿದ್ದ ಹೋರಾಡಿದಂಗವ ನಗರ ಹೇಳಿ ಹೌದು ಅಣ್ಣರ ಎಣ್ಣನು ಮಣ್ಣ ಆಗಲಿಲ್ಲ ಕಣ್ಣಿಗೆ ನೆಟ್ಟವ್ ಮೀಸಿ ಕುಡಿ ಕತ್ತಿ ಬೀಸಿದರ ಹತ್ತಿ ಉರಿತಿತ್ತ ನೆತ್ತಿಗೆ ಬಡಿವಂಗ ಬೆಂಕಿ ಕಿಡಿ ಹೌದು ನಾಡಿನ ಸಲುವಾಗಿ ಕಾಡಿನ ತುಂಬ ಸೈನ್ಯ ಕಟ್ಟನ ಓಡಾಡಿ ಭಕ್ತ ವೈರಿನ ವಾಗ್ದನ ರಾಮೃದ ಯುದ್ಧ ಮಾಡ್ಯನ ಹೋರಾಡಿ 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 ಕಣ್ಣ ಎತ್ತ ಚಂದವು ತಾಯಿಗೆ ಚಿನ್ನದಂತ ರಾಯ
ಅಂತ ವೀರ ಇನ್ನೆಲ್ಲಿ ಸಿಗುತ್ತಾನ ದಾಟಿ ಹೋಯ್ತು ಅವನ ಯುಗ. ಬ್ರಹ್ಮಾಸ್ತ್ರ ಬಾಣ ಇದ್ದಂಗೂ ಅವ ಚೆನ್ನವು ತಾಯಿ ಕೈಯಾಗ ಕೈಯಾಗ ಜೇನಿನ ಹುಟ್ಟಿಗೆ ಬಾಣಿದ ಹೊಡೆದರ ಹುಳುಗಳು ಬೆನ್ ಹತ್ತಿ ಕಡದಂಗ ಸಂಗೊಳ್ಳಿ ರಾಯಣ್ಣ ಸಂಘಟನೆ ಮಾಡ್ಯಾನ ಹಳ್ಳಿ ಹಳ್ಳಿ ಬ್ಯಾಟಿ ಬಿಡದಂಗ. ಹೌದು ಕಿತ್ತೂರು ನಾಡಿನ ದತ್ತಕ ಪುತ್ರನ ನಡಿ ನುಡಿ ತುಂಬಿದ ಕೊಡದಂಗ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ನಾಡಿನ ದತ್ತಕ ಪುತ್ರನ ನಡಿ ನುಡಿ ತುಂಬಿದ ಕೊಡದಂಗ ಚೆನ್ನವ ಅರೆಸ್ಟ್ ಮಾಡನ ಆಯ್ತು ಮನದಾಗ ಡ್ಯಾಮ ಬಡದಂಗ. ಹೌದು ಡ್ಯಾಮ ಹೊಡೆದಂಗ ನಿಂತ ಭೂಮಿ ಮೇಲೆ ಸತ್ಯ ಹೇಳ್ತೀನಿ ಮತ್ತೊಂಡಿ ಬರದವ ಮಂದನಂಗ ಕರ್ನಾಟಕದಾಗ ಕುರುಬರ ಕುಲೆಯಲ್ಲ ಕುಡುಕುಡದಾಡಿ ನಗುವಂಗ. ಹೌದು ಕುಡುಕುಡು ಕುಡದಾಡಿ ರಾಯಣ್ಣನ ಮ್ಯಾಗ ಎಷ್ಟು ಹಾಡಿದ್ರು ಎಷ್ಟು ಹೊಗಳಿದ್ರು ಇಲ್ಲ. ಹೌದೌದು ಯಾಕ ರಾಯಣ್ಣ ಶಾಲಿ ಕಲ್ತಿದ್ನೇನು ಇಲ್ಲ ಏನಿಲ್ಲ ಹೆಬ್ಬಟ್ಟ ಹೆಬ್ಬಟ್ಟಿನ ಮನುಷ್ಯ ಅಕ್ಷರ ಅನಕ್ಷರಸ್ಥ ಮನುಷ್ಯ ಅವ. ಹೌದು ಕರೆ ಬ್ರಿಟಿಷರ್ ಇದ್ದ ಕಾಲಕ್ಕ ಶಾಲಿ ಕಲಿತವರೆಲ್ಲ ಬ್ರಿಟಿಷರ ಭೂತ ನೆತ್ತಿದ್ರು ಶಾಲಿ ಕಲಿದಾರ್ದಂತ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರು ಇರುತ್ತ ಹೋರಾಡಿದಪ್ಪ ಅಂತಂದ್ರ ಎಂತ ಮಾತ್ರಿ ಅದು ಶಾಲಿ ಕಲ್ತವ್ರು ಸಾಕಷ್ಟು ಮಂದಿ ಇದ್ರು ನವಾಬ್ಗಳು. ಹೌದು ಏನ್ ಮಾಡ್ತಿದ್ರು ಬ್ರಿಟಿಷರ ಕೈಯಾಗ ಸುಧಾಮಗಿರಿ ಮಾಡ್ತಿದ್ರು. ಹೌದು ಗುಲಾಮಗಿರಿ ಮಾಡ್ತಿದ್ರು ಶಾಲಿ ಕಲ್ಯಾರಂತ ರಾಯಣ್ಣ ಬಂಡ ಬ್ರಿಟಿಷರ ವಿರುದ್ಧ ಹೋರಾಡದ. ಹೌದು ಯಾರೋ ಆ ಸಂಗೊಳ್ಳಿ ಊರಿನ ವಾದಿಕಾರವ. ಹೌದು ಹೌದು ಇನ್ನು ಸಂಗೊಳ್ಳಿ ರಾಯಣ್ಣನ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ ಕಲಿಮೇಶ್ ಮಾಸ್ತಾರು ಏನಂತ್ರಿ ಅವನು ಹೊಲದ ಸರ್ವೆ ನಂಬಾಡ್ಯವಾದು ಮತ್ತ ಆ ಡೋರಿ ಹಳ್ಳ ಅನ್ನುವಂತ ಯಾವೂರ ಅದ. ಹೌದು ಬೋರಿ ಹಳ್ಳ ಬೈಲು ಹಂಗಲ ಅನ್ನುವಂತ ಊರಾಗ ಅದ. ಯಾವಾಗೋ ಬೈಲು ಹಂಗಲ ಬೈಲು ಹಂಗದ. ಹೌದು ಆ ಈ ಸದ್ಯ ತಾಲೂಕದ ಬೈಲು ಹಂಗನ ತಾಲೂಕದ ಬೀಡಿ ಅನ್ನುವಂತ ಊರ್ನೂ ತಾಲೂಕ ಅದ. ಹೌದು ಹೌದು ಆ ನಂದಗಡ ಅನ್ನುವಂತ ಊರ ಈ ಸದ್ಯ ಬೀಡಿ ತಾಲೂಕನಾಗಿರ್ಬೋದು. ಸಂಗೊಳ್ಳಿ ಅನ್ನುವಂತ ಊರ ಒಂದ ಬೈಲು ಹಂಗಲ್ ತಾಲೂಕನಾಗೆ ಸಂಗೊಳ್ಳಿ ಐತಿ. ಆ ಬೈಲು ಹಂಗಲ್ ಅನ್ನುವಂತ ಊರಾಗೆ ಡೋರಿ ಹಳ್ಳ ಅನ್ನುವಂತ ಐತಿ ಅಂತಕ್ಕಂದ ನಾವು ನೋಡಿದ್ದೇ ಹೇಳ್ಬೇಕಾಕಲ್ಲ. ನಾವು ನೋಡೇವಿ ನಾವು ಹೋಗಿ ನೋಡಿ ಬಂದೇವಿ ನಾವು ಹೇಳ್ತೇವಿ ಬೈಲು ಹಂಗಲ್ ಅನ್ನುವಂತ ಊರಾಗ ಡೋರಿ ಹಳ್ಳ ಅನ್ನುವಂತ ಹಳ್ಳದ. ಆ ಡೋರಿ ಹಳ್ಳದಾಗ ರಾಯಣ್ಣನ ಹಿಡ್ದಾರಂತ ಜಗತ್ತು ಹೇಳ್ತದ ಅಲ್ಲಿ ಹೋಗಿ ಕೇಳಿದ್ರು ಇಲ್ಲಿ ಹೇಳ್ತಾರ. ಮಾಡ್ ನಾವು ಟೂರ್ ಹೋದಾಗ ನೋಡ್ಕೊಂತ ಬಂದೇವು ಬಂದೇವಿ ಅಲ್ಲಿ ಹೋಗಿ ಕೇಳಿದ್ರು ಅಲ್ಲಿ ಹೇಳ್ತಾರ ಬೈಲು ಹಂಗಲ್ದಾಗ. ಹೌದೌದು ನಮ್ಮ ಉತ್ತರ ಇಷ್ಟೈತ್ ಕಲ್ಮೇಶ್ ಮಾಸ್ತಾರ. ಹೌದು ಇನ್ನು ವಿಷಯ ಮಾತಾಡ ಕಲ್ಮೇಶ್ ಮಾಸ್ತಾರ ಏನಂತರಿಪ್ಪ ಜಗತ್ತಿನೊಳಗಿನ ಅನ್ನ ದಾನ ಶ್ರೇಷ್ಠ ಇತ್ತು ಏನ ವಿದ್ಯಾದಾನ ಶ್ರೇಷ್ಠ ಇತ್ತು ಅನ್ನುವಂತ ವಿಚಾರವನ್ನ ಕಮಿಟಿ ಪಂಚರ್ ಇಟ್ಟಾಕರ. ಹೌದು ಅನ್ನದಾನನೇ ಶ್ರೇಷ್ಠ ಅದ. ಹೌದು ಇದೇ ಉಮರಾಣಿಯಲ್ಲಿ ಹುಟ್ಟಿರ್ತಕ್ಕಂತ ಆ ವರದಾನೇಶ್ವರಿ ದಾನಮ್ಮ ಅನ್ನುವಂತ ಹೆಸರು ಪಡೆದಿರ್ತಕ್ಕಂತ ನಿಂಗಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಾಳೆಯ ಹಣ್ಣವನ್ನ ದಾನ ಮಾಡಿ ನಿಂಗಮ್ ಅನ್ನುವಂತ ಹೆಸರು ಅಳಕಿ ದಾನಮ್ ಅನ್ನುವಂತ ಹೆಸರು ಉಳಿದೈತಿ ಅನ್ನುವಂತ ಮಾತು ಹೇಳಿದ್ರು. ಹೌದು ವಿದ್ಯಾದಾನ ಯಾವ ತರ ಶ್ರೇಷ್ಠ ಅದ. ಹೌದು ನಾನ್ತೀರಿ ಕಲಿಮೇಶ್ ಮಾಡ್ತಾರಾಗ ಏನ್ರಿಪ್ಪ ಕೂಡಿರ್ತಕ್ಕಂತ ಹಿರಿಯರ ಅನುಭವದವರೇ ಇದ್ದೀರಿ. ಹೌದು ಜ್ಞಾನಿಗಳು ಕೂಡಿರಿ ಜ್ಞಾನಿಗಳು ಕೂಡಿರಿ ಕಲಿಮೇಶ್ ಮಾಸ್ತಾರು ಹೇಳಿದ್ರು ಇವರು ಸಿದ್ದೇಶ್ವರ ಅಪ್ಪಾಜಿಯರು ತಿಳಿದಂತ ಭೂಮಿ. ಹೌದೌದು ಸಿದ್ದೇಶ್ವರ ಅಪ್ಪಾಜಿಯವರು ತಿಳಿದಂತ ಭೂಮಿ ಅಂತಕ್ಕ ನನಗೂ ಒಂದ ಒಂದ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರ ಸಿದ್ದೇಶ್ವರ ಅಪ್ಪಾಜಿಯವ್ರ ನಡುವೆ ಹೋಗ್ಯಾರಪ್ಪ ಅಂತಂದ್ರ ಅಲ್ಲಿ ತುಪ್ಪು ಮಾರ್ತದ. ಹೌದೌದು ಹೊಲಸು ಮಾರೋದಿಲ್ಲ. ಹೌದು ಯಾಕಂದ್ರ ಹೊಲ ಸತ್ಯನಾಶ ಆಗಿ ಹಾಳಾಗಿ ಹೋಗದ ಕಾಸ್ತಿಕರೇ ಹೈನವ್ನವ್ರು ಯಾರು ಬ್ರಾಹ್ಮಣರು ಬ್ರಾಹ್ಮಣರೇ. ಹೌದು ಹೊಲ ಮನಿ ಎಲ್ಲ ಹೋಗೋದು ಯಾಕರಿ. ಹೌದು ಹೈನ ಉಣ್ಣಾಕ ಬಲ ಬ್ರಾಹ್ಮಣರಿ. ಹೌದು ಹಂಗ ಈ ಊರಾಗ ತುಪ್ಪನೆ ಮಾರ್ತಾರ ಕಲಿಮೇಶ್ ಮಾಸ್ತಾರ ನಕಲಿ ಮಾರೋದಿಲ್ಲ. ಹೊಟ್ಟೆ ಮೇನ ಮಾಂಸ ಹೊಟ್ಟೆ ಮಾರೋದಿಲ್ಲ ಮಾಂಸ ಮಾರೋದಿಲ್ಲ ಬಾಜಾರ್ನ್ಯಾಗ ತುಪ್ಪ ಮಾರ್ತದ. ಹೌದು ಏನು ತುಪ್ಪ ಮಾರ್ತಿ ಮಾಡು ಬೆಕ್ಕಾಲು ಮಾರಿ ಅನ್ನದಾನ ಶ್ರೇಷ್ಠತ್ವ ಕಲಿಮೇಶ್ ಮಾಸ್ತಾರ ಪಾಲ ಹಿಡ್ದಿ. ಹೌದು ಜಗತ್ತಿನೊಳಗ ಯಾವ ಅನ್ನ 10 ವರ್ಷ ಬದುಕ್ತ ನನಗೆ ಹೇಳು. ಯಾವ ಅನ್ನ 10 ವರ್ಷ ಬದುಕುತ್ತಾದ ನಾ ಅನ್ನ ಮಾಡ್ಲಿ ನೀ ಮಾಡ್ಲಿ ಶರಣರು ಮಾಡ್ಲಿ ಸತ್ಪುರುಷರು ಮಾಡ್ಲಿ ಬೆಕ್ಕಾದವರು ಮಾಡ್ಲಿ ಬೆಕ್ಕಾದವರು ಅಡಿಗೆ ತಯಾರು ಮಾಡಿ ಕರೆ ಯಾರು ಮಾಡಿದ ಅನ್ನ 10 ವರ್ಷ ಬರುತ್ತದೆ ಹೇಳು. ವಿದ್ಯೆ ಅನ್ನೋದು ಹರಚುದಿಲ್ಲ ಅನ್ನ ಹರಿಸ್ತದ. ಹೌದು
ಅಲ್ಲ ನಾಲ್ಕು ದಿನ ಬದುಕುದಿಲ್ಲ ಬರೀ ನಾಲ್ಕು ದಿನ ನಾಲ್ಕು ದಿನ ಒಂದೇ ದಿನ ಹಳಿಚಿ ಹೋಗ್ತದ ಹಳಿಚಿ ಹೋಗ್ತದೆ ಮತ್ತ ಅಂತ ಹಳಚು ಅನ್ನಿಗೆ ಅನ್ನದಾನ ಶ್ರೇಷ್ಠತೆ ನೀ ಅತ್ತಿಯಪ್ಪ ಅಂತಂದ್ರ ಹೌದು ಇದು ಹುಚ್ಚರ ಸಾಧ್ಯ ಆಗ್ಯದ ನನಗನ್ಸಾಕತ್ತೆ ಅದು ಹೌದು ಹೌದು ಅದೇ ಹೇಳಿದ ಏನಂತ ಎಷ್ಟು ಮಂದಿ ಒಬ್ರು ಶರಣರು ಇಬ್ಬರು ಶರಣರು ಎಷ್ಟು ಮಂದಿ ಶರಣರು ಹೇಳಲಿ ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕು ಚಳಕಾಪುರದ ಹುಟ್ಟಿ ಅವ್ರ ಮನೆಯೊಳಗ ಯಾರೋ ಸಣ್ಣ ಹುಡುಗಿದ್ದ ಸಿದ್ದಪ್ಪ ಸಿದ್ದಪ್ಪ ಚಳಕಾಪುರದ ಸಣ್ಣ ಹುಡುಗಿದ್ದ ಸಿದ್ದಪ್ಪ ಅವರು ಕುಲಗುರು ಯಾರೋ ವೀರಭದ್ರೆ ಸ್ವಾಮಿ ಹೌದು ಸಣ್ಣ ಹುಡುಗಿದ್ದಾಗ ಲಿಂಗ ಕಟ್ಟಿಕೊಂಡ ಅವನಿಗೆ ಈ ಶಾಸ್ತ್ರಿ ಹೇಳ್ತಿದ್ದ ಏನಂತ ಶಾಸ್ತ್ರಿ ಹೇಳುವಂತ ಸ್ವಾಮಿ ಹೇಳಂತ ಏನಂತ್ರಿಪ್ಪ ಈ ಜಗತ್ತಿನೊಳಗ ಬೆಂಕಿ ಅನ್ನುವಂತದ್ದು ಗಾಳಿ ಒಳಗ ಲೀನ್ ಹಾಕದ ಹೌದು ಗಾಳಿ ಒಳಗ ಲೀನ್ ಹಾಕದ ಬೆಂಕಿ ಗಾಳಿ ಒಳಗ ಹೊಕ್ಕದ ಹೌದು ಆ ಗಾಳಿ ಆಕಾಶದೊಳಗ ಲೀನ್ ಹಾಕದ ಹೌದು ಈ ಕಂದು ಕುಂತ ಸ್ವಾಮಿ ಆ ವೀರಭದ್ರ ಸ್ವಾಮಿಗೆ ನಾಲ್ಕು ವರ್ಷದ ಹುಡುಗ ಸಿದ್ದಪ್ಪ ಕೇಳನತ್ತ ಏನಂದ್ರಿಪ್ಪ ಗುರುಗಳ ಬೆಂಕಿ ಗಾಳಿ ಒಳಗ ಲೀನ್ ಹಾಕದ ಗಾಳಿ ಆಕಾಶದೊಳಗ ಲೀನ್ ಹಾಕದ ತಿಳಿದಿ ಹೌದು ಆ ಆಕಾಶ ಎದುರೊಳಗ ಲೀನ್ ಹಾಕದ ಅಂತ ಕೇಳಿದ ನಾಲ್ಕು ವರ್ಷದ ಹುಡುಗ ಸಿದ್ದಪ್ಪ ಹೌದು ಅವಾಗ ಈ ಪ್ರಶ್ನೆದು ಉತ್ತರ ನನ್ನ ಬಲಿ ಗೊತ್ತಿಲ್ಲಿಸಿದ್ಯಾ ಇದನ್ನ ಕೇಳಬೇಕಾದ್ರೆ ಸ್ತೋತ್ರೀಯ ಬ್ರಹ್ಮ ಗುರುವಿನ ಹುಡುಕು ಅವ್ರ ಬಲಿ ಉತ್ತರ ಅದಂದ ನಾಲ್ಕು ವರ್ಷದ ಹುಡುಗ ಸಿದ್ದಪ್ಪಗ ವೀರಭದ್ರ ಸ್ವಾಮಿ ಹೌದು ಹೌದು ಯಾಕಂದ್ರೆ ಕತ್ತೇಕಿಂದ ಅವತ್ತೇ ತಾಯಿ ತೊಡಿಮ್ಯಾಗಿಂದ ಎದ್ದು ಎಲ್ಲೇ ಎಲ್ಲೇ ರಾಯಚೂರು ಜಿಲ್ಲಾ ಅನ್ನುವಂತ ರಾಯಚೂರು ಜಿಲ್ಲಾಕ್ ಹೋಗಿ ಗುರುವಿನ ಹುಡುಕ್ಯಾಡ್ಕೋತ ಅಮರಗುಂಡ ಕ್ಷೇತ್ರಕ್ಕೆ ಬಂದ ನಾಲ್ಕು ವರ್ಷದ ಹುಡುಗ ಸಿದ್ದಪ್ಪ ಹೌದು ಹೌದು ನಾಲ್ಕು ವರ್ಷದ ಹುಡುಗ ಗಜದಂಡ ಸ್ವಾಮಿ ಬಲಿಕೆಂದ ಬಂದು ವಿದ್ಯಾ ಕಲ್ಯಾಕ ಬಂದ ಹೌದು ಯಾರೋ ಸಿದ್ದಪ್ಪ ಸಿದ್ದಪ್ಪ ನನಗ ವಿದ್ಯಾ ಕಲಿಸು ಗುರುನಾಥ ಅಂದ್ಕೊಂಡೆ ಸಿದ್ದಪ್ಪ ಹೇಳಂತ ಗಜದಂಡ ಸ್ವಾಮಿ ಏನಂತ ಹೇಳಿದ್ರಿಪ್ಪ ನೀ ಏನು ಮನಿ ಸುಡಾವ ಅಂತಿದ್ಯೋ ನೀ ವಿದ್ಯಾ ಕಲ್ಯಾವ ಅಂತಿದ್ಯೋ ನಿನ್ ಹಂಗ ವಿದ್ಯಾ ಕಲಿಸೋದಿಲ್ಲ ಹೌದು ನಮ್ಮ ಮಠದೊಳಗ ಸಾಕಷ್ಟು ಕುದುರಿ ಅತ್ತ ಆತ ದನಕರುಗಳು ಅದವ್ ಅದವ್ ಆ ದನಕರುಗಳಿಗೆ ಮೇವ ನೀರ ಹೆಣಗಸ ಮಾಡು ಮುಂದ ಕೇಳಿದ್ರೆ ನಿನಗೆ ವಿದ್ಯಾ ಕಲಿಸ್ತೀನಿ ತಿಳಿಲಿಕ್ಕಂದ್ರೆ ವಿದ್ಯಾ ಕಲಿಸೋದು ನಂದ ಯಾಕಾಗದ ಗುರುನಾಥ ತಿಳ್ಕೊಂಡ ಅಲ್ಲೇ ಆ ದನಕರುಗಳು ಮೇವ ನೀರ ಹೆಣಗಸ ಮಾಡ್ಕೋತ ನಾಲ್ಕೈದು ವರ್ಷದ ಹುಡುಗ ಸಿದ್ದಾಪಿದ್ದ ಹೌದು ಸಂಚಾರ ಮಾಡ್ಕೋತ ಆಗಿನ ಕಾಲಕ್ಕೆ ಹಿಂದಿನ ಕಾಲ ಹೆಂಗಿತ್ತು ಲೋಕೇಶ ಹೆಂಗಿದ್ರಿಪ್ಪ ಈ ಕಕ್ಕಮರಿ ಅನ್ನುವಂತ ಗ್ರಾಮದೊಳಗ ಶ್ರಾವಣ ಮಾಸ ಬಂತಪ್ಪ ಅಂತಂದ್ರ ಆ ವರದಾನೇಶ್ವರಿ ದೇವಸ್ಥಾನದಾಗ ಪುರಾಣ ಹಚ್ಚಿದ್ರು ಹಚ್ಚಿದ್ರು ರಾಮಾಯಣ ಮಹಾಭಾರತ ಸಿದ್ದೇಶ್ವರ ಪುರಾಣ ಆ ಎಲ್ಲ ಪುರಾಣ ಹಚ್ಚಿದ್ರು ಹೈ ಹೈ ಹೋಗದ ಅವಾಗ ಸುರಪುರದ ಸುಬ್ಬೈ ಶಾಸ್ತ್ರಿ ಅನ್ನುವಂತ ಒಬ್ಬ ಬ್ರಾಹ್ಮಣ ಒಂಟಿ ಮ್ಯಾಲ ಹತ್ತಿ ತಿಂತಿದ್ದ ಹಳ್ಳಿ 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 ಒಂಟಿ ಮ್ಯಾಲ ಪ್ರವಾಸ ಒಂಟಿ ಮ್ಯಾಲ ಪ್ರವಾಸ ಮಾಡವ ಇಂತ ಊರಿಗೆ ಬರವ ಏ ಮಕ್ಕಳು ಯಾವಾಗ ಹಚ್ಚಿರಿ ಪುರಾಣ ನಾವ ಹೌದು ರಾಮಾಯಣ ಹಚ್ಚಿವ್ರಿ ಅಪ್ಪ ಅಂತ ಹಳ್ಳಿ ಮಂದಿ ಅಂದ್ಕೊಳ್ಳೆ ರಾಮಾಯಣ ಹಂಗಂದ್ರೆ ಏನ್ ಮಕ್ಕಳೇ ನಾವು ಕೂತ್ ಮಂದಿಗೆ ಇದರ ಅರ್ಥ ಏನವ ಇದರ ಅರ್ಥ ಏನವ ಗೊತ್ತಿಲ್ರಿ ದಲೇರ ಅಂದ್ಕೊಳ್ಳೆ ಗೊತ್ತಿಲ್ಲ ಕಂ ಪುರಾಣ ಕಚ್ಚಿರಿ ತಡ ಮಕ್ಕಳಿಗೆ ಪುರಾಣದ ಕಸ್ಕೊಟ್ಕೊಂಡು ಹೋಗ್ಬಿಡ ಹೌದು ಪುರಾಣಿಗರ ಪುಸ್ತಕನ ಕಸ್ಕೊಂಡು ಹೋಗವ ಪುಸ್ತಕನೇ ಕಸ್ಕೊಂಡ್ ಮಂದಿನವ್ರಿಗೆ ಹೋಗವ ಹೌದು ಅಲ್ಲಿ ಪುರಾಣ ಹಚ್ಚಿದ್ರೆ ಅವ್ರಿಗೆ ಪ್ರಶ್ನೆ ಕೇಳ ಉತ್ತರ ಸಿಗ್ಲಿಕ್ಕಂದ್ರೆ ಆ ಪುರಾಣ ಕಸ್ಕೊಂಡು ಹೋಗವ್ರಿ ಹೌದು ಹಿಂದೆ ಏಳು ನೂರು ಮಠ ತಿರುಗಿ ಏಳು ಊರು ಮಠ ತಿರುಗಿ ಹೌದು ಏಳು ನೂರು ಪುಸ್ತಕ ತಗೊಂಡ್ ಕಡಿ ಮಠ ಗಜಿನಂಡ ಸ್ವಾಮಿ ಮಠಕ್ಕೆ ಬಂದ ಸುರಪುರ ಸುಬ್ಬೈ ಶಾಸ್ತ್ರಿ ಹೌದು ಹೌದಿಲ್ಲ ಹೌದು ಆ ಸುರಪುರ ಸುಬ್ಬೈ ಶಾಸ್ತ್ರಿ ಬಂದಾರ ಗಜಿನಂಡ ಸ್ವಾಮಿ ಮಠದಾಗ ಪ್ರವಚನ ನಡೆದತ್ತು ಯಾವಾಗೂ ಯಾವಾಗೂ ಉಪನಿಷತ್ ಗುರುಗಳು ಹೇಳ್ತಿದ್ರು ಗಜಿನಂಡ ಸ್ವಾಮಿಗಳು ಹೌದು ಸಾವಿರಾರು ಮಂದಿ ಶಿಷ್ಯರ ಕೂತ ಕೇಳ್ತಿದ್ರು ಹೌದು ಅವಾಗ ಸುರಪುರ ಸುಬ್ಬೈ ಶಾಸ್ತ್ರಿ ಯಾಕಾಡಿ ಬೇಕಾಡಿ ವಾಹನ ವಾಯನ ಇತ್ತು ಅವಾಗ ಸುರಪುರ ಬ್ರಾಹ್ಮಣ ಬರ್ತಾನಂತ ಒಂಟಿ ಮ್ಯಾಲಿ ಅವನ ಪ್ರಶ್ನೆಗೆ ಉತ್ತರ ಹೇಳೋದು ಯಾವ ಕಡೆಯಿಂದ ಆಗುದಿಲ್ಲ ತನ್ನುವಂತ ಹವಾ ಎಕಾಡಿ ಬೇಕಾಡಿ ಹೆಂಗಿತ್ತು ಎಲ್ಲಾ ಕಡೆ ರೆಕಾರ್ಡ್ ಆಗಿತ್ತು ರೆಕಾರ್ಡ್ ಆಗಿತ್ತು ಒಂಟಿ ಮ್ಯಾಲಿ ಕುಂತ ಕೆಲ ಸುಬ್ಬೈ ಶಾಸ್ತ್ರಿ ಬಂದ ಗಜದಂಡ ಸ್ವಾಮಿ ಮಠಕ್ಕ ಹೌದಾ ಏ ಮಕ್ಕಳೇ ಯಾವಾಗ ಹಚ್ಚಿರಿ ಪುರಾಣ ಅಂದ ಯಾವ ಪುರಾಣ ಹಚ್ಚಿರು ಅವಾಗ ಒಂದ್ ಹುಡುಗಿ ಎದ್ದಿನಿತ್ತಕ್ಕಂದ ಉಪನಿಷತ್ತು ಹಚ್ಚೋರಿ ಅಪ್ಪ ಅಂದ ಹೌದು ಅವಾಗ ಉಪನಿಷತ್ ಅಂದ್ರೆ ಏನು ಮಕ್ಕಳೇ ಅಂದ ಸುರಪುರ ಸುಬ್ಬೈ ಶಾಸ್ತ್ರಿ ಗುರುಗಳಿಗೆ ಹೇಳಕ್ ಬರೋದು ಶಿಷ್ಯರಿಗೆ ಹೇಳಕ್ ಬರೋದು ಯಾರಿಗೆ ಯಾರಿಗೆ ಹೇಳಕ್ ಬರೋದು ಯಾರಿಗೆ ಹೇಳಕ್ ಬರೋದು ಹೌದು
ಗುರುವಿನ ಮಾರಿ ಶಿಷ್ಯರು ನೋಡ್ತಾರ ಶಿಷ್ಯರು ಮಾರಿ ಗುರುಗಳು ನೋಡ್ತಾರ ಹೌದು ಏನು ಬಾತುಂದ ಕೂತಿರ್ತಾರ ಹೆಣ್ಣಿಗ ಹೆಣ್ಣಿಗಸ ಮಾಡುವಂತ ಹುಡುಗ ಸಿದ್ದಪ್ಪ ಸಿದ್ದಪ್ಪ ಮೇ ತುಂಬ ಅರಿವಿಲ್ಲ ಎಕಡೆ ಬೇಕಾಗಿ ಮೇಗಿ ಹೆಂಡಿ ಬಡದಾದ ಎಕಡೆ ಹುಚ್ಚರು ಸೇಮ ಹುಚ್ಚರು ಸೇಮ ಬಾಗದ ಕೂತಿತ್ತು ಹೌದು ಬಾಗದೊಳಗೆ ಎದ್ದಿತ್ತ ಹುಡುಗ ಸಿದ್ದಪ್ಪ ಅವಾಗ ಸಿಂಹಾಸನ ಮ್ಯಾಲ ಕೂತಂತ ಗುರು ಕೇಳ್ದಂತ ಯಾಕೋ ಸಿದ್ದ ಎದ್ದ ರೀತಿ ಅಂದ ಹೌದು ಗುರುನ ತಾಯಿ ಬ್ರಾಹ್ಮಣ ಏನಕ್ಕಿನ ಕತ್ತನ ಅವ ಏನ್ ಕೇಳ್ತಾನ ಪ್ರಶ್ನೆ ಅರ್ಥ ಆಗೋದು ಅದಕ್ಕೆ ಎದ್ದ ನಿಂತೀನಿ ಅಂದ ಸಿದ್ದಪ್ಪ ಹೌದ ಅವ ಕೇಳಿದ ಪ್ರಶ್ನೆ ಉತ್ತರ ಹೇ ತಿಳಿಸಿದ್ದ ಅಂದ ಗುರು ಗಜನಾಡ ಸ್ವಾಮಿ ಗುರುನಾಥ ನೀ ಅಪ್ಪಣೆ ಕೊಟ್ಟಪ್ಪ ನೀ ಅಪ್ಪಣೆ ಕೊಡು ನೀ ಅಪ್ಪಣೆ ಕೊಟ್ಟಂದ್ರೆ ಈ ಮಗನ ಒಂಟಿನ ಕಟ್ತೀನಿ ಅಂದತ್ತ ಸಿದ್ದಪ್ಪ ಹೌದು ನೀ ಅಪ್ಪಣೆ ಕೊಟ್ಟಂದ್ರ ಈ ಮಗನ ಒಂಟಿನ ಕಟ್ತೀನಿ ಅಂದ ಹೌದು ಹೇಳ ಸಿದ್ದ ಉತ್ತರ ಅಂದ ಗಜನಾಡ ಸ್ವಾಮಿ ಸಿದ್ದಪ್ಪ ಸುರಪುರ ಸುಬ್ಬಯ್ಯ ಶಾಸ್ತ್ರಿ ಪ್ರಶ್ನೆಕ ಸುಬ್ಬಯ್ಯ ಶಾಸ್ತ್ರಿ ಪ್ರಶ್ನೆಗೆ ಸಿದ್ದಪ್ಪ ಒಂದೇ ಒಂದು ವಾಕ್ಯದಲ್ಲಿ ಉತ್ತರ ಹೇಳ್ತಾನ ಏನಂತ ಹೇಳಿದ್ರು ಉಪನಿಷತ್ ಅಂದ್ರೆ ಏನು ಅಂತ ಗುರು ಪ್ರಶ್ನೆ ಕೇಳಿದ್ರು ಸುಬ್ಬಯ್ಯ ಶಾಸ್ತ್ರಿ ಹೌದು ಅದಕ್ಕೆ ಸಿದ್ದಪ್ಪ ಹೇಳಿದಂತ ಉಪನಿಷತ್ ಅಂದ್ರೆ ಬ್ರಹ್ಮವಿದ್ಯೆ ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ತ ಹೌದು ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ತ ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ತ ಇದನ್ನ ಬಿಟ್ಟಂದ್ರೆ ಉತ್ತರ ಇಲ್ಲ ಅಂದ ಹೌದು ಬೇರೆ ಉತ್ತರನೇ ಇಲ್ಲ ಬೇರೆ ಉತ್ತರ ಅದಕ್ಕೆ ಇಲ್ಲ ಅಂದ ಅವಾಗ ಉತ್ತರ ಏ ಸುಬ್ಬಯ್ಯ ಶಾಸ್ತ್ರಿಗೆ ಬ್ರಾಹ್ಮಣಗ ಏಳೆಂಟು ವರ್ಷದ ಹುಡುಗ ಸಿದ್ದಪ್ಪ ಒಂದು ಪ್ರಶ್ನೆ ಕೇಳ್ತಾನ ಏನಂತ ಶಾಸ್ತ್ರಿಗಳೇ ನಾ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಹೇಳಿ ಹೌದು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ನಾಲ್ಕು ದೇಹಗಳ ಅದಾವ ಮನುಷ್ಯಾಗ ಅವಾಗ ನಿಮ್ಮ ಗುರು ನಿಮಗೆ ಉಪದೇಶ ಕೊಟ್ಟಾರಂದ್ರ ಯಾವ ದೇಹಕ್ಕೂ ಉಪದೇಶ ಕೊಟ್ಟಾರ ನೀವು ಯಾವ ದೇಹಕ್ಕೂ ಉಪದೇಶ ತಗೊಂಡಿರಿ ಹೌದು ಈ ಉತ್ತರ ಹೇಳ್ಕೊಂಡು ಒಂಟಿ ತಗೊಂಡು ಹೋಗ್ರಿ ಅಂತ ಹೇಳ್ದ ಸಿದ್ದಪ್ಪ ಒಂಟಿ ಇಲ್ಲೇ ಉಳಿದಪ್ಪ ನನ್ನ ಗುರುವಿನ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದ ಸುಬ್ಬಯ್ಯ ಶಾಸ್ತ್ರಿ ಒಂಟಿ ಬಿಟ್ಟು ಹೋದ ಒಂಟಿ ಬಿಟ್ಟು ಹೋದ ಅವಾಗೇನ್ ವಿದ್ಯೆ ಕಲ್ತಿದ್ದಾರ ಹೆಂಡಗಸ ಮಾಡ್ಕೊತ ಸಿದ್ದಪ್ಪ ಸಿದ್ದಪ್ಪ ಆ ಸಿದ್ದಪ್ಪನ ಕರೆದು ಗಜಿದಂಡ ಸ್ವಾಮಿ ತೆನಿ ಮ್ಯಾಲ ಹಸ್ತಿಟ್ಟು ಹೇಳ್ನತ್ತ ಏನತ್ರಿ ಸಿದ್ದ ನೀ ಮನುಷ್ಯ ಅಲ್ಲಪ್ಪ ದೇವ ಮಾನವನೇ ನೀ ಅದಿ ಹೌದು ಸಾಕ್ಷಾತ್ ದೇವ ಮಾನವನೇ ಸಾಕ್ಷಾತ್ ದೇವ ಮಾನವನೇ ನೀ ಅದಿ ನಿನಗ ಉಪದೇಶ ಕೊಡುವಂತ ತಾಕತ್ತಿಲ್ಲಪ್ಪ ನಿನಗ ಹುಟ್ಟ ಜ್ಞಾನ ಆಗ್ಯದ ನನ್ನ ಮಠದಲ್ಲಿ ಎಷ್ಟು ವಿದ್ಯೆ ಕಲಿಬೇಕು ಅಷ್ಟು ಕಲಿತಿ ಹೌದು ನೀ ದೇವ ಮಾನವ ಅದಿ ಮುಂದೆ ಸಂಚಾರ ಮಾಡ್ಕೊತ ಹೋಗು ಎಲ್ಲಿ ಸೂರ್ಯ ಮುಳುಗುವಂತ ದಿಕ್ಕಿಗೆ ಸಂಚಾರ ಮಾಡ್ಕೊತ ಹೋಗು ಅತಿ ಕಷ್ಟ ನಿನಗೆ ಯಾವ ಊರಾಗ ಕೊಡ್ತಾರ ಅದೇ ಊರಾಗ ನೆನಿ ಜಗತ್ತಿನೊಳಗ ಮಾತ್ಮ ಆಗಿ ಮೆರಿತೀಯಪ್ಪ ಅಂತ ತೆಲಿವ ಹಸ್ತಿಟ್ಟ ಗುರುವ ಹೌದು ಸಂಚಾರ ಮಾಡ್ಕೊತ ಸಿದ್ದಪ್ಪ ಎಲ್ಲಿಗೆ ಬಂದ ಎಲ್ಲಿಗೆ ಬಂದಾರಿಪ್ಪ ಸಂಚಾರ ಮಾಡ್ಕೊತ 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 17 ತಿಂಗಳಿಗೆ ಬಂದು ವಾಸ ಮಾಡ್ದ ಹಳಿ ಹುಬ್ಬಳ್ಳಿ ಹೌದು ಹೌದು ಹಳಿ ಹುಬ್ಬಳ್ಳಿ ಅನೇಕ ಸಿದ್ದಪ್ಪನ ಜಗತ್ತಿನೊಳಗ ಸಿದ್ದಾರೂಡಾಗಿ ಮೆರೆದು ಹೋದ ಗಜದಂಡ ಸ್ವಾಮಿ ಗುರುವನ್ನು ಮಾಡಿಕೊಂಡು ಗಜದಂಡ ಸ್ವಾಮಿ ಕೈಯನ್ನು ವಿದ್ಯಾ ಕಲ್ಕೊಂಡು ಹೌದು ನಾನಂತೀನಿ ಕಲಿಮೇಶ್ ಮಾಸ್ತರ್ ಏನ್ರಿಪ್ಪ ಆ ಗಜದಂಡ ಸ್ವಾಮಿ ಶಿಷ್ಯ ಗುರುವಿನ ಬಳಿ ವಿದ್ಯಾ ಕಲಿತಂತ ಸಿದ್ದಪ್ಪ ಹೌದು ಹುಬ್ಬಳ್ಳಿಯಾಗೇನು ವಾಸ ಮಾಡಿದ್ನಲ್ಲ ಆ ಹುಬ್ಬಳ್ಳಿಯಾಗ ವಾಸ ಮಾಡದಕ್ಕರ ಹುಬ್ಬಳ್ಳಿಯಾಗ ಒಂದು ಆ ಮಠದ ಬಗಲಾಗಿ ಒಂದು ಬಾಯಿ ಇತ್ತು ಹೌದು ಈಗೇನ ಮಠದ ಬಗಲಾಗ ಐತಲ್ಲ ಹೌದು ಅವಾಗ ಮಠದ ಬಗಲಾಗ ಒಂದು ಬಾಯಿ ಇತ್ತು ಸಂಚಾರ ಮಾಡ್ಕೋತ ಮಾಡ್ಕೋತ ಬಂದಿರ್ತಕ್ಕಂತ ಗರ್ಗದ ಮಡಿವಾಳಾಜ ಆ ಸಿದ್ದಾರೂಡಿನ ಮಠದಾಗ ಬಂದ್ಕೊಂಡು ಬುದ್ಧಿಗೆ ಪೂಜೆ ಮಾಡಿಕೊಂಡು ಬಾಯಿ ಹೋಗದು ಹೇಳ ಸಿದ್ದಪ್ಪಗ ಏನಂತ ಸಿದ್ದಾರೂಢ ನಿನ್ನ ಮಠದಾಗ ಒಂದು ದಿನಕ್ಕೆ 10,000 ಮಂದಿ ಉಡ್ತಾನೋ ಹೌದು ಅಂತ ಯಜ್ಞ ಮಾಡಿ ನೀ ಅಂದಂತ ಹೌದು ಜ್ಞಾನ ವಿದ್ಯೆ ಇತ್ತಪ್ಪ ಅಂತಂದ್ರ ಅನ್ನ ತಾನೇ ಹುಡುಕಿ ಆಡ್ಕೋತ ಬರ್ತದ ಬಲ್ಲಾಕ ವಿದ್ಯೆ ಇತ್ತಂದ್ರೆ ತಾನೇ ಹುಡುಕಿ ಆಡ್ಕೋತ ಬರ್ತದ ನಿನ್ನಲ್ಲಿ ವಿದ್ಯೆ ಇತ್ತಪ್ಪ ಅಂತಂದ್ರ ಅನ್ನ ತಾನಾಗೆ ಬರ್ತದ ಮತ್ತೆ ಅನ್ನ ತೋರು ಬಲಿ ವಿದ್ಯೆ ಇರುವುದಿಲ್ಲ ಅನ್ನ ಸಾಕಷ್ಟು ಮಂದಿ ಬಲಿ ಐತಿ ಐತಿ ಕರೆ ವಿದ್ಯೆ ಇಲ್ಲಾರ್ದಂತವ್ರನ್ನ ಸಾಕಷ್ಟು ಮಂದಿ ನೋಡೇವಲ್ಲ ಅವ್ರ ತೊಂದರೆ ಮಾಡಿದ್ರು ಹೊಡಿದೆ ಗಳ ಗಂಟೆ ಡೊಳಂಗ 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 ವಿದ್ಯೆ ಇಲ್ಲ ವಿದ್ಯೆ ಇಲ್ಲಕ್ಕಪ್ಪ ಅಂತಂದ್ರೆ ಜಗತ್ತಿನೊಳಗ ಜ್ಞಾನ ಯಾವಾಗೂ ಆಗುವುದಿಲ್ಲ ನಾ ಯಾರು ಅಂತ ಅರುವ ಇಲ್ಲಪ್ಪ ಅಂತಂದ್ರ ಯಾ ಅನ್ನ ತಗೊಂಡ್ ಯಾರು ಮಾಡೋದದ ಯಾರು ಹಣೆಗೆ ಮಾಡ್ಕೊಳ್ಳೋದ
ನಾವೊಂದು ಮಾತು ಕೇಳ್ತೀನಿ ಕಲಿಮೇಶ್ ಮಾಸ್ತರ್ಗ ಏನ್ರಿಪ್ಪ ಅನ್ನದಾನ ಕಲಿಮೇಶ್ ಮಾಸ್ತರ್ ಹೇಳ್ದಾನ ಹೌದು ಹೌದಿಲ್ಲ ಹೌದು ಅನ್ನದಾನ ನೀ ಕಲಿಮೇಶ್ ಮಾಸ್ತರ್ ನೀ ಹಿಡಿದಿ ಅಂದ್ರ ಭೂಮಿ ಮೇಲೆ ಹುಟ್ಟಿರ್ಬೇಕು ಕಲಿಮೇಶ್ ಮಾಸ್ತರ್ ಶರೀರ ನಿಂದಲ್ಲ ಹೌದು ಈ ಶರೀರ ನಮ್ಮದಲ್ಲ ಹೌದು ತಾಯಿ ವೀರ್ಯ ತಾಯಿ ರಕ್ತದಾನ ಮಾಡ್ಯಾರ ತಂದೆ ವೀರ್ಯ ದಾನ ಮಾಡ್ಯಾರ ಹೌದು ತಾಯಿ ತಂದೆ ಕೊಟ್ಟಿರ್ತಕ್ಕಂತ ದಾನ ಶರೀರ ಹೌದು ಇನ್ನು ಒಳಗಿರುವಂತ ಜೀವಾತ್ಮ ಪರಮಾತ್ಮ ಕೊಟ್ಟಿದ್ದು ಹೌದು ಹೌದಿಲ್ಲ ಹೌದು ಆ ಪರಮಾತ್ಮ ಕೊಟ್ಟಿರ್ತಕ್ಕಂತ ಜೀವಾತ್ಮ ನಮ್ಮನ್ನು ಐತನ ಬಳಕ ತಂದೆ ತಾಯಿ ಕೊಟ್ಟಂತ ಶರೀರ ನಮ್ಮನ್ನು ಐತನ ಬಳಕ ಹೌದು ಯಾವಾಗರೆ ಒಂದು ತಾಟ್ನ್ಯಾಗ ಒಂದು ಬಗಸಿ ಮುಟ್ಟಿಗೆ ಅನ್ನ ಹಾಕದೆ ಒಂದ್ ರೊಟ್ಟಿ ಕೊಟ್ಟೆ ಅನ್ನ ಬಳಕ ಅನ್ನದಾನ ಮಾಡಿದಂತೀಯಪ್ಪ ಅಂತಂದ್ರ ಹೌದು ಶರೀರ ಹೇಗಿಂದ ಅಲ್ಲಂದ ಬಳಕ ಅನ್ನ ಹೆಂಗ ನಿಂದ ಹಾಕದ ಹೌದು ತಿಳ್ಕೊರಿ ಮಾಸ್ತರ ಶರೀರ ಹೇಗಿಂದ ಅಲ್ಲ ಒಳಗಿರುವಂತ ಪರಮಾತ್ಮನೇ ನಿಂದವಲ್ಲ ಭೂಮಿನಿಂದಲ್ಲ ಶೀವಿನಿಂದಲ್ಲ ನೀನು ಒಳ ಉಸಿರಾಡಿಸುವಂತ ಉಸಿರೇನಿಂದ ಅಲ್ಲನ ಬಳಕ ಬಟ್ಟೆ ಯಾವಾಗರೆ ಒಂದು ಮುಟ್ಟಿಗೆ ಅನ್ನ ಹಾಕಿದ ಅನ್ನದಾನ ಮಾಡಿದೆ ನಾಲ್ಕು ಮಂದಿ ಉಣಿಸಿದೆ ನಾ ಗುಡ್ಡಾಪುರ ದಾನ ಪಾದ ಎತ್ತಿ ಊಟ ಆಗಿದ ಅನ್ನ ಸಮರ್ಪ ಸಮರ್ಪಣೆ ಮಾಡಿದೆ ಹಿಂಗ ಅಂತೇಳ್ಬೇಕ ಶರೀರ ನಿಂದಲ್ಲ ಅನ್ನದಾನ ಹೆಂಗ ನಿಂದ ಅಕ್ಕ ನನಗೆ ಹೇಳದ ಹೆಂಗ್ರಿ ಈಗ ರೋಳ ಅನ್ನು ನಿಂದಲ್ಲ ಏನು ಮಣ್ಣು ನಿಂದಲ್ಲ ಏನು ಏನು ನಿಂದ ಅಲ್ಲ ನಿಂದಿಲ್ಲ ಇರಾಕ ಬಂದಿಲ್ಲ ನನಗೆ ಏನು ತಂದೆ ಇಲ್ಲ ಬಾಳಿ ಒಯ್ ಒಯ್ದು ಏನು ಇಲ್ಲ ಅದಕ್ಕೆಲ್ಲ ಹೇಳ ಬರುವಾಗ ಬರ್ತಾನೆ ಹೋಗುವಾಗ ಬರ್ತಾರೆ ನಟ್ಟು ನಡು ಬರೋ ಕತ್ತಲ ಹೌದು ನೀ ಕತ್ತಲದ ಐದ್ ಅದು ಅದ್ರ ಅರಿವ ಬ್ಯಾರೆ ಐತು ಲೋಕೇಶ ಹೆಂಗ್ರಿಪ್ಪ ಯಾಕಪ್ಪ ಅಂತಂದ್ರ ಮನುಷ್ಯ ಹುಟ್ಟಿ ಬಂದೈತಲ್ಲ ಆ ಮನುಷ್ಯ ಹುಟ್ಟಿ ಬದುಕುವಂತ ರೀತಿ ಬೇರೆ ಐತಿ ಕರೆ ನಾವು ಬೇರೆ ರೀತಿ ಹಿಡಿದೇವಿ ಹಿಂಗಾಗಿ ನಮಗ ಕಷ್ಟ ತಪ್ಪಿದ್ದಲ್ಲ ಕಲಿಮೇಶ್ ಮಾಸ್ತರ್ ನಾ ಕತ್ತೆ ನೋಡು ಏನಂತ ಜಗತ್ತೊಳಗ ಗುಟ್ಟಾಪುರ ದಾನ ಅನ್ನ ದಾನ ಮಾಡಿದ್ರು ಅದಕ್ಕಾಗಿ ದಾನ ಮನಸ್ಕೊಂಡ್ರು ನಾಂತೀನಿ ದಾನ ಅನ್ನ ದಾನ ಮುಂದೆ ಅಲ್ಲ ಯಾವ ದಾನ ಅಪ್ಪಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ಹೌದು ಶರೀರ ನಂದಲ್ಲ ಜೀವಾತ್ಮೆ ನಂದಲ್ಲ ಹೌದು ನಾನು ಹೊಲದಲ್ಲಿ ಮುಟ್ಟಿಗೆ ಹೋಗಿಕೊಂಡು ಯಾವಾಗ ತಾಟ್ನೆ ಹಾಕಿದಪ್ಪ ಅಂತ ನಾ ಬಾಳ ದಾನ ಮಾಡಿ ಅನ್ನುವಂತ ಸ್ವಕ್ಕ ದುರಹಂಕಾರ ನನ್ನಲ್ಲಿ ಬರ್ತಪ್ಪ ಅಂತಂದ್ರ ಯಾವಾಗ ನಮಗ್ ಸುಖ ಅದ ಹೇಳ ನನಗ ಹೌದು ಸೀಮಿತದಂತ ಗೊತ್ತ ಏನಂತ ಈ ಹೊಲ ಅಂತ ಗೊತ್ತ ಏನಂತ್ರಿಪ್ಪ ಎಷ್ಟು ಮಂದಿ ನಿಮ್ ಮುತ್ತಿಯ ನಿಮ್ಮ ಆಯಿ ನಿಮ್ಮಪ್ಪ ನಿಮ್ಮವ್ವ ಎಲ್ಲರೂ ಚೀಮಿಕಲ್ ಹಾಕಿ ಹೋಗ್ಯಾರ್ತಮ್ಮ ನೀನು ಒಬ್ಬ ಒಳದ ಚೀಮಿಕಲ್ ಹಾಕಕ್ ಹೋಗಿ ಹಾಕಕ್ ಬಂದಿ ಹಾಕಿ ಹೋಗು ಹೌದು ಎಲ್ಲರೂ ನನ್ನ ಅಳದವರು ಅಳದು ಹೋಗ್ಯಾರ ಹೌದು ನೀನು ಒಬ್ಬ ಅಳದು ಹಾಕ್ ಬಂದಿ ಅಳದು ಹೋಗಂತದ್ ಭೂಮಿ ಅದು ಹೌದು ಹಂಗ ನಮ್ಮ ತಿರುಪ ಚೇಂಜ್ ಆಗ್ಯದ ಹೌದು ಇನ್ನು ನಾ ಕಲಿಮೇಶ್ ಮಾಸ್ತರ್ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರ ಏನಾದ್ರಿಪ್ಪ ಪ್ರಶ್ನೆ ಸಂಗೊಳ್ಳಿ ರಾಯಣನ ಬಗ್ಗೆ ಕಲಿಮೇಶ್ ಮಾಸ್ತರ್ ಪ್ರಶ್ನೆ ಕೇಳಿದ್ರು ಹೌದು ಹೌದಿಲ್ಲ ಹೌದು ಸಂಗೊಳ್ಳಿ ರಾಯಣನ ಕೈ ಹಾಕಿಟ್ಟು ಜನರಿಗೆಲ್ಲ ಗೊತ್ತದ ಎಲ್ಲರಿಗೆ ಗೊತ್ತಿದ್ದ ಮಾತಾಡ ಸಂಗೊಳ್ಳಿ ರಾಯಣನ ಕೈ ಹಾಕಿಟ್ಟಿತ್ತಲ್ಲ ಆ ಕಡ್ಡಗ ಸಂಗೊಳ್ಳಿ ರಾಯಣನ ಕೊಟ್ಟಂತ ಹೆಣ್ಣು ಮಗಳ ಹೆಸರೇನು ಕಿತ್ತೂರು ಚೆನ್ನಮ್ ಕೊಟ್ಟಾಳಂದಿ ಕಿತ್ತೂರು ಚೆನ್ನಮ್ ರಾಯಣ ಕಡ್ಗ ಕೊಟ್ಟಿಲ್ಲ ಒಟ್ಟೆ ಕೊಟ್ಟಿಲ್ಲ ಕಿತ್ತೂರು ಚೆನ್ನಮ್ಮ ರಾಯಣ ಕಡ್ಗ ಕೊಟ್ಟಿಲ್ಲ ಹೌದು ರಾಯಣನ ಕೈಯಾಗಿರುವಂತ ಕಡ್ಗ ಯಾರು ಮಾಡಿಸ್ಕೊಂಡು ರಾಯಣ್ಣ ರಾಯಣ್ಣಗ್ ದಾನ ಮಾಡಿ ಕೊಟ್ಟಾರ.